ನಮ್ಮ ಬೆಂಗಳೂರು ಕಥೆಗೆ ಬರೋಣ. ಕೊರೋನಾ ಹಾಟ್ಸ್ಪಾಟ್ ಆಗೋಯ್ತು ರಾಜಧಾನಿ ಬೆಂಗಳೂರು. ಬೆಂಗಳೂರಿನಲ್ಲಿ ಬರೋಬ್ಬರಿ ನಿನ್ನೆ 21,071 ಕೊರೋನಾ ಕೇಸ್ ಪತ್ತೆಯಾಗಿದೆ. ಬ್ರೇಕಿಂಗ್ ನ್ಯೂಸ್. ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು, ಹೇಗಾದರೂ ಮಾಡಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಮುಖ ಆಗಬೇಕು, ಅದಕ್ಕೋಸ್ಕರ ಏನು ಮಾಡಬೇಕು, ಇದು ಈಗಿರುವಂಥ ದೊಡ್ಡ ಚಾಲೆಂಜ್ ಸರ್ಕಾರಕ್ಕೆ. ಹಾಗಾಗಿ ಲಾಕ್ಡೌನ್ ಅಂತ ಇದುವರೆಗೂ ಕರೆದಿಲ್ಲ ನಿಜ, ಅದರೊಂಥರ ಸೆಮಿ ಲಾಕ್ಡೌನು, ಹಾಫ್ ಲಾಕ್ಡೌನು, ಆ ಥರದ್ದು ಏನಾದರೂ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ತರುವ ನಿಟ್ಟಿನಲ್ಲಿ ಇವತ್ತು ಮೀಟಿಂಗ್ ಮಾಡ್ತಾರೆ. ಈ ಮೊದಲು ಲಾಕ್ಡೌನ್ ಇಲ್ಲ ಅಂದಿದ್ರು ಸರ್ಕಾರ, ಆದರೆ ಈಗ ಹೆಚ್ಚಾಗ್ತಿರುವ ಕೊರೋನಾ ಕೇಸ್ಗಳನ್ನು ನೋಡಿ ಮುಂದೇನಾದರೂ ನೈಟ್ ಕರ್ಫ್ಯೂ ಎಕ್ಸ್ಟೆಂಡ್ ಮಾಡೋದು, ಲಾಕ್ಡೌನ್ ಥರ ಮಾಡೋದು, ಲೆಟ್ಸ್ ಸೀ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನೇನು ಆಗ್ತಾ ಇದೆ ಬಿಬಿಎಂಪಿಲಿ ಸರ್ಕಾರದಲ್ಲಿ ಕೇಳೋಣ. ನನ್ನ ಸಹೋದ್ಯೋಗಿ ಹಂಸ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹಂಸ. ಸರ್ಕಾರಕ್ಕಿರುವ ದೊಡ್ಡ ಚಾಲೆಂಜ್ ಈಗ ಏನೇ ಆಗಲಿ ಶತಾಯಗತಾಯ ಕಂಟ್ರೋಲ್ ಮಾಡಲೇಬೇಕು ಅಂತ, ಮುಂದಿನ ದಿನದಲ್ಲಿ ಎಲ್ಲ ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ಬಿಬಿಎಂಪಿ ಮತ್ತು ಸರ್ಕಾರ ಯಾವ್ಯಾವ ಆಲೋಚನೆ ಮಾಡಿದೆ, ಇವತ್ತು ಮೀಟಿಂಗ್ನಲ್ಲಿ ಏನೇನೆಲ್ಲ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ಬೋದು ನಾವು? ಹೌದು ಹರೀಶ್, ನಾವು ನೋಡಬಹುದು ಕೊರೋನಾ ಎರಡನೇ ಅಲೆಯಲ್ಲಿ 50,000 ಕೇಸ್ಗಳು ಬಂದಿತ್ತು, ಎಲ್ರಿಗೂ ಗೊತ್ತೇ ಇದೆ. ಸೊ ಹೀಗಾಗಿ ಈ ಬಾರಿ ಅಂದರೆ ಮೂರನೇ ಅಲೆಯಲ್ಲಿ ಮತ್ತಷ್ಟು ಪೀಕ್ ಲೆವೆಲ್ಗೆ ಈ ಕೊರೋನಾ ಹೋಗುತ್ತೆ, ಅದರಲ್ಲೂ ಫೆಬ್ರವರಿ ಅಂದರೆ ಜನವರಿ ಎಂಡಿಂಗಲ್ಲಿ ಫೆಬ್ರವರಿ ಮಿಡಲ್ವರೆಗೂ ಕೂಡ ತುಂಬಾ ಪೀಕ್ ಲೆವೆಲ್ಗೆ ಹೋಗುತ್ತೆ, ಹಾಗೂ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ತಜ್ಞರು ನೀಡಿದ್ದಾರೆ. ಹೀಗಾಗಿ ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಯಾವೆಲ್ಲ ರೀತಿಯಾಗಿ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಿಎಂ ಬೊಮ್ಮಾಯಿ ಅವರು ಮಿನಿಸ್ಟರ್ಸ್ ಜೊತೆ ಹಾಗೂ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಒಂದು ಸಭೆಯನ್ನ ಕರೆದಿದ್ದಾರೆ. ಸಂಜೆ 4 ಗಂಟೆಗೆ ಸಭೆಯನ್ನ ಮಾಡ್ತಾರೆ. ಸೊ ಇದರಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಆಗುತ್ತೆ. ಅಂದ್ರೆ ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿರುವಂತದ್ದು, ಆದ್ರೆ ಎಲ್ಲೋ ಒಂದ್ ಕಡೆ ಈ ನೈಟ್ ಕರ್ಫ್ಯೂ ಅಲ್ಲೋ ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ಇವ್ಯಾವುದು ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ಪಾಲನೆ ಆಗ್ತಿಲ್ಲ, ಜನರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಇದಕ್ಕೆ ಮತ್ತಷ್ಟು ಎಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕು, ಇದನ್ನ ಮಾನಿಟರ್ ಹೇಗೆ ಮಾಡ್ಬೇಕು ಅನ್ನುವಂತಹ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಈಗಾಗಲೇ ನೋಡೋದಾದ್ರೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಗ್ಯ ಅಂದ್ರೆ ಆರೋಗ್ಯದ ದೃಷ್ಟಿಯಲ್ಲಿ, ಜನರ ಆರೋಗ್ಯದ ದೃಷ್ಟಿಯಲ್ಲಿ ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಹೇಗಿರುತ್ತೆ, ಆಕ್ಸಿಜನ್ನು, ICU ಎಲ್ಲ ಬೆಡ್ಗಳನ್ನು ಯಾವ ರೀತಿ ಒಂದು ನಿರ್ವಹಣೆ ಮಾಡಬೇಕು, ಜೊತೆಗೆ ಈಗಾಗಲೇ ಹಲವು ಆಸ್ಪತ್ರೆಗಳನ್ನ ಕೋವಿಡ್ ಆಸ್ಪತ್ರೆಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಾವ ರೀತಿಯಾಗಿ ಒಂದು ಮಾರ್ಪಾಡನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳ ಕೂಡ ಬಗ್ಗೆ ಕೂಡ ಚರ್ಚೆಯಾಗುತ್ತೆ. ಜೊತೆಗೆ ಏನು ಒಂದು ಗಡಿ ಭಾಗದ ಜಿಲ್ಲೆಗಳು ಏನಿದ್ದಾವೆ, ಬೇರೆ ಬೇರೆ ಒಂದು ರಾಜ್ಯಗಳಿಂದ ಬರುವಂತಹ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ರೂಲ್ಸ್ ಫಾಲೋ ಆಗ್ತಿಲ್ಲ, ಇಲ್ಲೂ ಕೂಡ ಯಾವೆಲ್ಲ ರೀತಿಯ ಒಂದು ಮಾನಿಟರ್ ಮಾಡಬೇಕು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಒಂದು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಕೊರೋನಾ ಹೊಸದಲ್ಲ, ಈಗಾಗಲೇ ಎರಡನೇ ಮುಗಿಸಿ ಮೂರನೇ ಅಲೆಗೆ ಬಂದಾಯ್ತು, ಆದರೆ ಈ ಬಾರಿ ನಮಗೆ ಗೊತ್ತಿರೋ ಹಾಗೆ ಅದರ ತೀವ್ರವಾಗಿ ಹರಡ್ತಾ ಇದೆ. ಆದರೆ ತೀವ್ರತೆಯಲ್ಲಿ ಜನಕ್ಕೆ ಕಾಟ ಕೊಡೋದು, ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಅಥವಾ ಆ ಥರದ ಸಾವು ನೋವು ಸಂಭವಿಸೋದು ಆ ಥರದ್ದು ಕಡಿಮೆ ಹಂಗೆ ನೋಡೋಕ್ಕೋದ್ರೆ, ಬಟ್ ಜೀವನ ಕೂಡ ಮುಂದುವರಿಬೇಕು ಅಂತ ಸರ್ಕಾರನೇ ಹೇಳ್ತಾರೆ. ಲಾಕ್ಡೌನ್ ಇಲ್ಲ ಅಂತ ಈಗಾಗಲೇ ಮಾತಾಡ್ತಾರೆ, ಬಟ್ ಹೌ ಈ ಎನ್ಫೋರ್ಸ್ಮೆಂಟ್ ಇದೆಯಲ್ಲ ಜನರ ಮೇಲೆ ಸ್ಟ್ರಿಕ್ಟಾಗಿ ರೂಲ್ ಹಾಕೋದು ಅಂತ, ಏನಂಗಾದ್ರೆ ನಾವು ಲಾಕ್ಡೌನ್ ಅಂತ ಕರಿಬೇಕಾ, ಆಫ್ ಲಾಕ್ಡೌನ್ ಅಂತ ಕರಿಬೇಕಾ, ಏನು ಮಾಡ್ತಾರೆ, ಏನು ಆಪ್ಷನ್ ಇದೆ ಸರ್ಕಾರದ ಮುಂದೆ ಅಥವಾ BBMP ಮುಂದೆ? ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ತಜ್ಞರು ಕೂಡ ಹೇಳಿರುವಂತದ್ದು ಲಾಕ್ಡೌನ್ ಮಾಡೋದು ಬೇಕಾಗಿಲ್ಲ ಅಂತ. ಸೊ ಹೀಗಾಗಿ ವೀಕೆಂಡ್ ಕರ್ಫ್ಯೂಯಲ್ಲಿನೇ ಇದು ಕಟ್ಟುನಿಟ್ಟಾಗಿ ಒಂದು ರೂಲ್ಸ್ ಫಾಲೋ ಅನ್ನ ನಾವು ಮಾಡಿದ್ರೆ ಈ ಒಂದು ಕೊರೋನಾ ಚೈನ್ ಲಿಂಕ್ ಅನ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ. ಯಾವುದೇ ಒಂದು ಅಲೆಯಲ್ಲೂ ಆದ್ರೂ ಹರೀಶ್, ಈಗಾಗಲೇ ನಾವು ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲೂ ನೋಡಬಹುದು, ನಾವು ಎಷ್ಟೇ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಅದು ಪೀಕ್ ಲೆವೆಲ್ಗೆ ಹೋಗ್ಲೇಬೇಕು ಮತ್ತೆ ಅದು ಡೌನ್ ಆಗ್ಲೇಬೇಕು. ಇದು ಒಂದು ಅದರದ್ದು ಬರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅದು ಒಂದು ಏನು ಹೇಳ್ತಾರೆ ಅದರದ್ದು ಒಂದು ರೀತಿಯಾಗಿ ಹೆಚ್ಚಾಗುವಂಥದ್ದು ಕಡಿಮೆ ಆಗುವಂಥದ್ದು ಇದ್ದೇ ಇರುತ್ತೆ. ಸೊ ಹೀಗಾಗಿ ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂತಹದ್ದನ್ನ ಇವತ್ತು ಚರ್ಚೆ ಮಾಡುವಂಥದ್ದು. ಈಗಾಗಲೇ ಹೇಳ್ಬೋದು ಎಲ್ಲರೂ ಕೂಡ ವ್ಯಾಕ್ಸಿನೇಟ್ ಆಗಿದ್ದಾರೆ. ಸೊ ಹೀಗಾಗಿ ಹೆಚ್ಚು ಬಾಧಿಸೋದಿಲ್ಲ, ಸಿಂಪ್ಟಮ್ಸ್ಗಳು ಬರುತ್ತೆ ಆದರೆ ಆಸ್ಪತ್ರೆಗೆ ಐಸೋಲೇಷನ್ ಆಗುವಂತಹ ಮಟ್ಟಿಗೆ ಹೋಗೋದಿಲ್ಲ, ಆದರೂ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಬೇಕು. ನಾವು ಯಾಕಂದರೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಹಾಸ್ಪಿಟಲ್ ಒಂದು ಹೋಗುವಂತಹ ಜನರು ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವು ಯಾವೆಲ್ಲ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳೋಕೆ ಆಗೋದಿಲ್ಲ. ಸೊ ಈಗಿಲ್ಲದೆ ನಾವು ಒಂದಷ್ಟು ಕ್ರಮಗಳನ್ನ ಪಾಲನೆ ಮಾಡಿದ್ರೆ ಅದನ್ನ ತಪ್ಪಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರುಗಳು ಕೂಡ ವರ್ಚುವಲ್ ಸಭೆಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಸಂಜೆ ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಅಂತ ನೋಡಬೇಕಾಗಿದೆ.